ನಾಮದಲ್ಲಿ ನಿಮಗೆಲ್ಲರಿಗೂ ಶುಭ ಮುಂಜಾನೆಯನ್ನು ಕೋರುತ್ತೇನೆ. ಬೆಳಗ್ಗಿನ ಪ್ರಾರ್ಥನೆಯನ್ನು ಪ್ರಾರ್ಥಿಸೋಣ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ತ್ರಿಕಾಲ ಪ್ರಾರ್ಥನೆ. ದೇವರು ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು. ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಪರಿಶುದ್ಧ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಇಗೋ ಕರ್ತರ ಸೇವಕಿ, ನಿಮ್ಮ ವಚನದ ಪ್ರಕಾರ ನನಗಾಗಲಿ. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಪರಿಶುದ್ಧ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ವಾರ್ತೆ ಎಂಬವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಪರಿಶುದ್ಧ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ದೇವರೇ, ನಿಮ್ಮ ದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯರಾದದ್ದನ್ನು ಅರಿತಿರುವ ನಾವು ಅವರ ಪಾಡುಗಳು ಹಾಗೂ ಶಿಲುಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಿಮ್ಮ ಕೃಪಾವರವನ್ನು ನಮ್ಮ ಹೃದಯದಲ್ಲಿ ಸಿರಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ. ಆದಲೇ ಇದ್ದಂತೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ. ಆದಲೇ ಇದ್ದಂತೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆ ಆಗಲಿ. ಆದಲೇ ಇದ್ದಂತೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್. ಕಾವಲು ದೂತನ ಪ್ರಾರ್ಥನೆ. ಸರ್ವೇಶ್ವರನ ದೂತರೇ, ದಿವ್ಯ ಕೃಪೆಯ ಕಟಾಕ್ಷದಿಂದ ನಿಮ್ಮ ಚರಣಕ್ಕೆ ಒಪ್ಪಿಸಲ್ಪಟ್ಟಿರುವ ನನಗೆ ತಂದು ನನ್ನನ್ನು ಕಾದು ನಡೆಸಿ ಪರಿಪಾಲಿಸಿರಿ. ಆಮೇನ್. ದೇವ ಮಾತೆ ಮರಿಯಮ್ಮನವರಿಗೆ ಸಂಪೂರ್ಣ ಸಮರ್ಪಣೆ. ನನ್ನ ರಾಣಿಯೇ ಮತ್ತು ನನ್ನ ತಾಯಿಯೇ, ಈಗ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ. ನನ್ನ ಭಕ್ತಿಯನ್ನು ನಿಮಗೆ ತೋರ್ಪಡಿಸಲು ಈ ದಿನ ನನ್ನ ಸಮರ್ಪಣೆಯನ್ನು ಮಾಡುತ್ತೇನೆ. ನನಗಾಗಿ ಏನನ್ನು ಉಳಿಸಿಕೊಳ್ಳದೆ ನನ್ನ ಕಣ್ಣು, ನನ್ನ ಕಿವಿ, ನನ್ನ ಬಾಯಿ, ನನ್ನ ಹೃದಯ ಎಲ್ಲವನ್ನು ನಿಮಗೀಯುತ್ತೇನೆ. ಆದುದರಿಂದ ಓ ನನ್ನ ಪ್ರಿಯ ತಾಯಿಯೇ, ನಾನು ನಿಮಗೆ ಸೇರಿದ್ದೇನೆ. ನಿಮ್ಮ ಸ್ವಂತ ಆಸ್ತಿ ಮತ್ತು ಸತ್ತಾಗಿರುವಂತೆ ನನ್ನನ್ನು ಕಾಪಾಡಿ ರಕ್ಷಿಸಿರಿ. ಆಮೇನ್. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಪರಿಶುದ್ಧ ಮರಿಯಾ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಓ ಮಾತೆಯೇ, ನಿಮ್ಮ ನಿಷ್ಕಳಂಕ ಅಮಲೋದ್ಭವದ ಮೂಲಕ ನನ್ನ ದೇಹವನ್ನು ನಿರ್ಮಲಗೊಳಿಸಿರಿ. ಓ ಮಾತೆಯೇ, ನಿಮ್ಮ ನಿಷ್ಕಳಂಕ ಅಮಲೋದ್ಭವದ ಮೂಲಕ ನನ್ನ ದೇಹವನ್ನು ನಿರ್ಮಲಗೊಳಿಸಿರಿ. ಓ ಮಾತೆಯೇ, ನಿಮ್ಮ ನಿಷ್ಕಳಂಕ ಅಮಲೋದ್ಭವದ ಮೂಲಕ ನನ್ನ ದೇಹವನ್ನು ನಿರ್ಮಲಗೊಳಿಸಿರಿ. ಮತ್ತಾಯನು ಬರೆದ ಶುಭ ಸಂದೇಶ ಎರಡನೆಯ ಅಧ್ಯಾಯ. ಜ್ಯೋತಿಷ್ಯ ಶಾಸ್ತ್ರಜ್ಞರಿತ್ತ ಭೇಟಿ. ಯೇಸು ಸ್ವಾಮಿ ಜನಿಸಿದ್ದು ಹೆರೋದರಸನ ಕಾಲದಲ್ಲಿ ಜುದೇಯ ನಾಡಿನ ಬೆತ್ಲೆಹೇಮ್ ಎಂಬ ಊರಿನಲ್ಲಿ. ಕೆಲವು ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜೆರುಸಲೇಮಿಗೆ ಬಂದರು. ಯಹೂದ್ಯರ ಅರಸ ಹುಟ್ಟಿದ್ದಾರಲ್ಲವೇ, ಅವರೆಲ್ಲಿ ಎಂದು ವಿಚಾರಿಸಿದರು. ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲಿ ಉದಯಿಸಿದ್ದನ್ನು ಕಂಡು
ಅವರನ್ನು ಆರಾಧಿಸಲು ಇಲ್ಲಿಗೆ ಬಂದಿದ್ದೇವೆ ಎಂದರು. ಇದನ್ನು ಕೇಳಿದ್ದೆ ಹೆರೋದರಸನು ಬಹಳ ತಳಮಳಗೊಂಡನು. ಅಂತೆಯೇ ಜೆರುಸಲೇಮ್ ಆದ್ಯಂತವೂ ಗಲಿಬಿಲಿಗೊಂಡಿತು. ಯಹೂದ್ಯರ ಎಲ್ಲ ಮುಖ್ಯ ಯಾಜಕರನ್ನು ಧರ್ಮಶಾಸ್ತ್ರಿಗಳನ್ನು ಅವನು ಸಭೆ ಸೇರಿಸಿದನು. ಕ್ರಿಸ್ತ ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ವಿಚಾರಿಸಿದನು. ಅದಕ್ಕೆ ಅವರು ಜುದೇಯದಲ್ಲಿರುವ ಬೆತ್ಲೆಹೇಮಿನಲ್ಲೇ ಹುಟ್ಟುವನು, ಏಕೆಂದರೆ ಜುದೇಯ ನಾಡಿನ ಬೆತ್ಲೆಹೇಮೆ ಜುದೇಯದ ಪ್ರಮುಖ ಪಟ್ಟಣಗಳಲ್ಲಿ ನೀನು ಅಲ್ಪಲೇನೂ ಅಲ್ಲ. ಕಾರಣ ನನ್ನ ಪ್ರಜೆ ಇಸ್ರಾಯೇಲನ್ನು ಪರಿಪಾಲಿಸುವವನು ನಿನ್ನಿಂದಲೇ ಉದಯಿಸಲಿರುವನು ಎಂದು ಪ್ರವಾದಿ ಬರೆದಿದ್ದಾನೆ ಎಂದು ಉತ್ತರವಿತ್ತರು. ಆಗ ಹೆರೋದನು ಆ ಜ್ಯೋತಿಷಿಗಳನ್ನು ಗೌಪ್ಯವಾಗಿ ಬರಮಾಡಿಕೊಂಡು ಅವರಿಗೆ ನಕ್ಷತ್ರ ಕಾಣಿಸಿಕೊಂಡ, ಕಾಲವನ್ನು ಸ್ಪಷ್ಟವಾಗಿ ಕೇಳಿ ತಿಳಿದುಕೊಂಡನು. ಅನಂತರ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿಕೊಡುತ್ತಾ, ನೀವು ಹೋಗಿ ಆ ಮಗುವನ್ನು ಚೆನ್ನಾಗಿ ಹುಡುಕಿರಿ, ಕಂಡ ಕೂಡಲೇ ನನಗೆ ಬಂದು ತಿಳಿಸಿರಿ, ನಾನೂ ಹೋಗಿ ಆ ಮಗುವನ್ನು ಆರಾಧಿಸಬೇಕು ಎಂದು ಹೇಳಿದನು. ಜ್ಯೋತಿಷಿಗಳು ಅರಸನ ಮಾತಿಗೆ ತಲೆಬಾಗಿ ಹೊರಟರು. ಪೂರ್ವ ದಿಕ್ಕಿನಲ್ಲಿ ಮೊದಲೇ ಅವರಿಗೆ ಕಾಣಿಸಿಕೊಂಡಿದ್ದ ನಕ್ಷತ್ರ ಪುನಃ ಕಾಣಿಸಿಕೊಂಡಿತು. ಅವರು ಪರಮಾನಂದ ಭರಿತರಾದರು. ಆ ನಕ್ಷತ್ರ ಅವರ ಮುಂದೆ ಮುಂದೆ ಸಾಗುತ್ತಾ ಮಗು ಇದ್ದ ಸ್ಥಳದ ಮೇಲೆ ಬಂದು ನಿಂತು ಬಿಟ್ಟಿತು. ಜ್ಯೋತಿಷಿಗಳು ಆ ಮನೆಯನ್ನು ಪ್ರವೇಶಿಸಿ ಮಗುವನ್ನು ತಾಯಿ ಮರಿಯಳ ಬಳಿ ಕಂಡು ಅದಕ್ಕೆ ಸಾಷ್ಟಾಂಗವರೆಗೆ ಆರಾಧಿಸಿದರು. ತಮ್ಮ ತಮ್ಮ ಬೊಕ್ಕಸಗಳನ್ನು ಬಿಚ್ಚಿ ಚಿನ್ನ, ಪರಿಮಳ ದ್ರವ್ಯ ಮತ್ತು ರಕ್ತ ಬೋಳ ಇವುಗಳನ್ನು ಮಗುವಿಗೆ ಪಾದ ಕಾಣಿಕೆಯಾಗಿ ಸಮರ್ಪಿಸಿದರು. ಹೆರೋದನ ಬಳಿಗೆ ಹಿಂದಿರುಗಬಾರದೆಂದು ಕನಸಿನಲ್ಲಿ ದೈವಾಜ್ಞೆಯಾದ್ದರಿಂದ ಅವರು ಬೇರೆ ಮಾರ್ಗವಾಗಿ ತಮ್ಮ ದೇಶಕ್ಕೆ ಮರಳಿದರು. ಈಜಿಪ್ಟಿಗೆ ಪಲಾಯನ. ಜ್ಯೋತಿಷಿಗಳು ಹೊರಟು ಹೋದ ಮೇಲೆ ದೇವದೂತನು ಜೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಏಳು, ಹೆರೋದನು ಮಗುವನ್ನು ಕೊಂದು ಹಾಕಲು ಹವಣಿಸುತ್ತಿದ್ದಾನೆ. ಮಗುವನ್ನು ತಾಯಿಯನ್ನು ಕರೆದುಕೊಂಡು ಈಜಿಪ್ಟ್ ದೇಶಕ್ಕೆ ಓಡಿ ಹೋಗು, ನಾನು ಪುನಃ ಹೇಳುವ ತನಕ ಅಲ್ಲೇ ಇರು ಎಂದನು. ಅದರಂತೆ ಜೋಸೇಫನು ಕೂಡಲೇ ಎದ್ದು ಮಗುವನ್ನು ತಾಯಿಯನ್ನು ರಾತ್ರೋರಾತ್ರಿಯಲ್ಲಿ ಕರೆದುಕೊಂಡು ಈಜಿಪ್ಟಿಗೆ ತೆರಳಿದನು. ಹೆರೋದನು ಸಾಯುವ ತನಕ ಅಲ್ಲೇ ಇದ್ದನು. ಈ ಪ್ರಕಾರ ಈಜಿಪ್ಟ್ ದೇಶದಿಂದ ನನ್ನ ಕುಮಾರನನ್ನು ಕರೆದೆನು ಎಂದು ಪ್ರವಾದಿಯ ಮುಖಾಂತರ ಸರ್ವೇಶ್ವರನು ಹೇಳಿದ್ದ ಪ್ರವಚನ ಈಡೇರಿತು. ಕೂಸುಗಳ ಕಗ್ಗೊಲೆ. ಜ್ಯೋತಿಷಿಗಳಿಂದ ತಾನು ವಂಚಿತನಾದೆ ಎಂದು ಅರಿತ ಹೆರೋದನು ರೋಷಾವೇಶಗೊಂಡನು. ಬೆತ್ಲೆಹೇಮಿಗೂ ಅದರ ಸುತ್ತಮುತ್ತಲಿಗೂ ಆಳುಗಳನ್ನು ಕಳುಹಿಸಿದನು. ತಾನು ಜ್ಯೋತಿಷಿಗಳಿಂದ ತಿಳಿದುಕೊಂಡಿದ್ದ ಕಾಲದ ಆಧಾರದ ಮೇಲೆ ಅಲ್ಲಿದ್ದ ಎರಡು ವರ್ಷಗಳಿಗೆ ಮೀರದ ಎಲ್ಲ ಗಂಡು ಮಕ್ಕಳನ್ನು ಕೊಂದು ಹಾಕಿಸಿದನು. ಕೇಳಿಬರುತ್ತಿದೆ ರಮಾ ಊರಿನಳು ರೋಧನ, ಗೋಳಾಟ ಅಘೋರ ಆಕ್ರಂದನ, ಕಳೆದುಕೊಂಡ ಮಕ್ಕಳಿಗಾಗಿ ಗೋಳಾಡುತ್ತಿಹಳು ರಾಖೇಲಳು, ಇನ್ನಿಲ್ಲದ ಅವುಗಳಿಗಾಗಿ ಉಪಶಮನ ಒಲ್ಲೆ ನೆನ್ನುತ್ತಿಹಳು. ಪ್ರವಾದಿ ಎರೇಮಿಯನ ಈ ಪ್ರವಚನ ಅಂದು ಸತ್ಯವಾಯಿತು. ನಜರೇತಿನಲ್ಲಿ ನಿವಾಸ. ಹೆರೋದನು ಸತ್ತು ಹೋದನು. ಆಗ ಈಜಿಪ್ಟಿನಲ್ಲಿದ್ದ ಜೋಸೇಫನಿಗೆ ದೇವದೂತನು ಕನಸಿನಲ್ಲಿ ಕಾಣಿಸಿಕೊಂಡು, ಏಳು, ಮಗುವನ್ನು ತಾಯಿಯನ್ನು ಕರೆದುಕೊಂಡು ಇಸ್ರಾಯೇಲ್ ದೇಶಕ್ಕೆ ಹಿಂದಿರುಗು, ಮಗುವನ್ನು ಕೊಲ್ಲಬೇಕೆಂದಿದ್ದವರು ಸತ್ತು ಹೋದರು ಎಂದು ತಿಳಿಸಿದನು. ಜೋಸೇಫನು ಎದ್ದು ತಾಯಿಯನ್ನು ಮಗುವನ್ನು ಕರೆದುಕೊಂಡು ಇಸ್ರಾಯೇಲ್ ದೇಶಕ್ಕೆ ಬಂದನು. ಆದರೆ ಹೆರೋದನ ಮಗ ಅರ್ಖೆಲಾಯನು ತಂದೆಯ ಬದಲಿಗೆ ಜುದೇಯ ಪ್ರಾಂತ್ಯವನ್ನು ಆಳುತ್ತಿದ್ದಾನೆಂದು ಕೇಳಿ ಜೋಸೇಫನು ಅಲ್ಲಿಗೆ ಹೋಗಲು ಅಂಜಿದನು. ಕನಸಿನಲ್ಲಿ ತಾನು ಪಡೆದ ಆದೇಶದ ಪ್ರಕಾರ ಗಲೀಲೆಯ ಪ್ರಾಂತ್ಯಕ್ಕೆ ತೆರಳಿದನು. ಅಲ್ಲಿರುವ ನಜರೇತ್ ಊರನ್ನು ಸೇರಿ ವಾಸ ಮಾಡಿದನು. ಹೀಗೆ ಆತನನ್ನು ನಜರೇತಿನವನೆಂದು ಕರೆಯುವರು ಎಂಬ ಪ್ರವಚನ ನೆರವೇರಿತು. ಪ್ರಭುವಿನ ಶುಭ ಸಂದೇಶವಿದು. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರೀತಿ ಸ್ವರೂಪರಾದ ತಂದೆಯೇ, ಈ ದಿನದಲ್ಲಿ ಪ್ರತಿಯೊಬ್ಬರನ್ನೂ ಪ್ರಭು ನೀವು ಆಶೀರ್ವದಿಸಿ ಅನುಗ್ರಹಿಸಿರಿ. ನಿಮ್ಮ ವಾಕ್ಯ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯನ್ನು, ಧೈರ್ಯವನ್ನು, ಶಕ್ತಿಯನ್ನು ತುಂಬಲಿ. ತಂದೆಯೇ, ಈ ದಿನ ವಿಶೇಷವಾಗಿ ಎಲ್ಲ ರೋಗಿಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ.
ಅವರ ಎಲ್ಲ ನೋವುಗಳನ್ನು ಅವರೆಲ್ಲ ಬಾಧೆಗಳನ್ನು ಅವರೆಲ್ಲ ಜಿಗುಪ್ಸೆಗಳನ್ನು ಯಾತನೆಗಳನ್ನು ನೀವು ಪರಿಹರಿಸಿ ನಿಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಭು ಅವರಿಗೆ ಸೌಖ್ಯವನ್ನು ಅನುಗ್ರಹಿಸಿರಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್ ಪ್ರಭು ನಿಮ್ಮೊಡನೆ ಇರಲಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್